ಕೊಂಬಿಕೆ ಕಾಪಾಡಮ್ಮ. ಇಲ್ಲ ಓಕೆ ಜಾಯ್. ವೆಂಕಟರಮಣ ಕಾಪಾಡಪ್ಪ, ಮಸ್ತಿ ಅಮ್ಮ. ಏನ್ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಇಷ್ಟು ದಿನ ಕಳೆದೋಗ್ಬಿಟ್ಟಿದ್ದ ಈ ನನ್ನ ಮಗ ಇವತ್ತೇನೋ ವಿಡಿಯೋ ಹಾಕವನೆ ಅಂತ. ಹಲೋ, ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇದು ನಾನು ನಿಮ್ಮ ಥ್ರೋಟಲ್ ಮಣಿ. ತುಂಬ ಟೈಮ್ ನಂತರ ಬರ್ತಾ ಇದ್ದೇನೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ತುಂಬ ಜನ ಮೆಸೇಜ್ ಮಾಡಿದ್ರಿ, ಎಲ್ಲಿಗೆ ಹೋಗಿದ್ರಿ, ಏನ್ ಕತೆ, ಪ್ಲೀಸ್ ವಿಡಿಯೋ ಹಾಕಿ, ತುಂಬ ಮಿಸ್ ಮಾಡ್ತಾ ಇದ್ದೀವಿ, ಏನಾದ್ರೂ ಆಯ್ತಾ ಅಂತ. 8 ನೇರಿ 9 ಮಂತ್ ಅಲ್ಲಿ ಏನೆಲ್ಲ ಆಯ್ತಂತ ನಾನು ಹೇಳ್ತೇನೆ. ಸ್ವಲ್ಪ ಹೊತ್ತು ಹೋಗ್ಲಿ, ಅಲ್ಲಿವರೆಗೂ ನನ್ ಜೊತೆಗೆ ಇರಿ, ಈ ವಿಡಿಯೋ ಕೊನೆ ತನಕ ನೋಡಿ. ಸೊ ಈ 8 ನೇರ್ಲಿ 9 ಮಂತ್ಸ್ ಒಳಗೆ ಏನೆಲ್ಲ ಆಯ್ತಂತ ಒಂದೇ ಲೈನ್ ಅಲ್ಲಿ ಹೇಳಿದಾದ್ರೆ, ಇನಿಷಿಯಲ್ ಆಗಿ ನನ್ನ ಹೆಲ್ತ್ ಅಪ್ಸೆಟ್ ಆಯ್ತು ಕೊರೋನಾ ಫಸ್ಟ್ ವೇವ್ ಆದ್ಮೇಲೆ. ಕೊರೋನಾ ಅಂತ ಅನ್ಕೊಂಡಿದ್ದೆ, ಬಟ್ ಎಲ್ಲ ನೆಗೆಟಿವ್ ಬಂತು. ಅದು ನಾನು ಹೆದರ್ಕೊಂಡೆ ಆದದಂತ ಆಯ್ತು. ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ 7 ವರ್ಷ ಕಂಟಿನ್ಯೂ ನೈಟ್ ಕೆಲಸ ಮಾಡಿದ್ದು ಅದೆಲ್ಲ ಹೊರತಾಗಿತ್ತು ನನಗೆ ಒಂದೇ ಸಲ. ಅಂಡ್ ನೆಕ್ಸ್ಟ್ ನನ್ನ ತಮ್ಮನ್ಗೆ ಇದರಿಂದ ರಿಕವರ್ ಆಗ್ತಾ ಇದ್ದೀನಿ ಅನ್ನುವಾಗ ನನ್ನ ತಮ್ಮನ್ಗೆ ಆಕ್ಸಿಡೆಂಟ್ ಆಯ್ತು. ಸೊ ಅವನ ಕಂಡೀಷನ್ ನೋಡಿ ನನ್ನ ಮೆಂಟಲ್ ಹೆಲ್ತ್ ತುಂಬ ಅಪ್ಸೆಟ್ ಆಯ್ತು. ಬಿಕಾಸ್ ಅವನಿಗೆ ತುಂಬ ಏಟ್ ಆಗಿತ್ತು, ಫುಲ್ ಅವನ ಫೇಸ್ ಎಲ್ಲ ಫುಲ್ ಬ್ಲಡ್ಡೆಡ್ ಆಗಿತ್ತು. ಅವನು ಎತ್ಕೊಳ್ಳುವಾಗ ಎಲ್ಲ ನನಗೆ ತುಂಬ ಒಂಥರ ಏನ್ ಹೇಳ್ತಾರೆ, ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ತುಂಬ ಅದು ಮೆಂಟಲಿ ನಾನು ತುಂಬ ಅಪ್ಸೆಟ್ ಆದೆ ಆ ದಿನ. ಅದಾಗಿ ಅವನ್ನ ರಿಕವರ್ ಆಗ್ಬೇಕು, ಅವನಿಗೆ 2 ಮಂತ್ ರೆಸ್ಟ್ ಹೇಳಿದ್ರು. ಅವನ್ ಕೆಲ್ಸ ನನ್ನ ಕೆಲ್ಸ, ಅದಾದ್ಮೇಲೆ ಕೈಂಡ್ ಆಫ್ ಟ್ರೈನಿಂಗ್ ಬೇರೆಯವರಿಗೆ, ಇದನ್ನೆಲ್ಲ ಮೇಂಟೈನ್ ಮಾಡುವಾಗ್ಲೇ ಒಂದು 3-4 ತಿಂಗಳು ಕಳೆದೋಯ್ತು. ಅದಾದ್ಮೇಲೆ ನಾವಿದ್ದ ಬಾಡಿಗೆ ಮನೆ ಬೇರೆ ಮನೆ ಶಿಫ್ಟ್ ಆಗ್ಬೇಕಿತ್ತು. ಸೊ ಅಲ್ಲಿ ಸ್ವಲ್ಪ ಟೈಮ್ ಹೋಯ್ತು. ನೆಕ್ಸ್ಟ್ ಇನ್ನೇನು ಎಲ್ಲ ಕರೆಕ್ಟ್ ಆಗ್ತಿದ್ದೆ, ಎಲ್ಲ ಓಕೆ ಪ್ರಾಪರ್ ಆಗಿ ನಡೀತಾ ಇದೆ ಅನ್ನೋವಾಗ್ಲೇ ನಮ್ಮಪ್ಪ ಬಿದ್ದು ಏಟ್ ಮಾಡ್ಕೊಂಡ್ರು. ಅಲ್ಲಿ ಸ್ವಲ್ಪ ನಮ್ಗೆ ಟೈಮ್ ಹೋಯ್ತು. ನಮ್ದು ಆಫೀಸಲ್ಲಿ ವರ್ಕ್ ಲೋಡ್ ಕೂಡ ತುಂಬಾ ಜಾಸ್ತಿ ಇತ್ತು, ಅದನ್ನ ಕೂಡ ಮೇಂಟೈನ್ ಮಾಡ್ಬೇಕಿತ್ತು. ಎಲ್ಲ ರಿಕವರ್ ಆಗಿ ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರೊಳಗೆ ಡೇಸ್ ಬ್ಯಾಕ್ ನನ್ಗೆ ಆಕ್ಸಿಡೆಂಟ್ ಆಯ್ತು. ಪುನಃ ನಾನು ನಿಂತಿದ್ದಲ್ಲೇ ರಾಂಗ್ ಸೈಡ್ ಇಂದ ಒಬ್ರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನನ್ ಹೊಡೆದು ಓಡೋಗ್ಬಿಟ್ರು ಅವರು. ಸೊ ಇಷ್ಟೆಲ್ಲ ನಡೀತು. ಇನ್ನು ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋದ್ರೆ ಒನ್ ಡೇ ಬೇಕಾಗುತ್ತೆ, ಅಷ್ಟೊಂದು ಸ್ಟೋರೀಸ್ ಇದೆ. ಸೊ ಈ ಟೈಮಲ್ಲಿ ನನ್ಗೆ ಯಾರೆಲ್ಲ ವಿಶ್ ಮಾಡಿದ್ರು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೋ ನನ್ಗೆ ಗೊತ್ತಾ ಇಲ್ದಿದ್ದವರೆಲ್ಲ ಕೇಳ್ತಾ ಇದ್ರು, ಏನಾಯ್ತು ಗುರು ನಿನ್ಗೆ, ಏನಾಯ್ತು ಸರ್, ಏನಾಯ್ತು ಮಗ, ಆ ಥರ ಎಲ್ಲ ಮೆಸೇಜ್ ಮಾಡಿ, ಏನಾದರೂ ಯಾಕೆ ವಿಡಿಯೋ ಬರ್ತಾ ಇಲ್ಲ, ಪ್ಲೀಸ್ ವಿಡಿಯೋ ಹಾಕಿ, ನಿಮ್ದು ವಿಡಿಯೋಸ್ ತುಂಬ ಚೆನ್ನಾಗಿದೆ, ನೀವು ಸಬ್ಸ್ಕ್ರೈಬರ್ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ವಿಡಿಯೋಸ್ ತುಂಬಾ ಚೆನ್ನಾಗಿದೆ. ಇನ್ನು ಕೆಲವರು ಆ ಪ್ಲೇಸಸ್ಗೆಲ್ಲ ಹೋಗಿ ನಮ್ಗೆ ಫೋಟೋ ಕಳಿಸ್ತಾ ಇದ್ರು, ನನ್ನ ಹತ್ರ ಗೈಡೆನ್ಸ್ ಕೇಳ್ತಾ ಇದ್ರು. ನಿಜವಾಗ್ಲೂ ನಿಮ್ಮ ಹಿತೈಷಿಗಳು ಯಾರಂತ ಗೊತ್ತಾಗ್ಬೇಕಾದ್ರೆ, ನಿಮ್ಗೆ ನಿಮ್ಮ ಖುಷಿಯಲ್ಲಿರುವಾಗಲ್ಲ, ನಿಮ್ ಕಷ್ಟ ಬಂದಾಗ ನಿಮ್ಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಅಂತ. ಅದು 100% ನನ್ ಪ್ರತಿ ನನ್ ಬಿದ್ದಾಗ್ಲೂ ಎದ್ದಾಗ್ಲೂ ನನ್ ಜೊತೆಗೆ ಫಸ್ಟ್ ಬಂದವ್ರೆ ನನ್ನ ಮಾವ, ಅಂಡ್ ಅದಾದ್ಮೇಲೆ ನನ್ನ ಫ್ರೆಂಡ್ ಯತೀಶ್. ಕಷ್ಟ ಅಂತ ಬಂದಾಗ ನಾನಿದ್ದೀನಿ ಮಗ ಅಂತ ಹೇಳೋ ಒಂದ್ ಫ್ರೆಂಡ್ ಅಂದ್ರೆ ಯತೀಶ್.
ಅದಾದ್ಮೇಲೆ ನನ್ನ ಆಫೀಸ್ ಕೊಲೀಗ್ಸ್ ಒಂದಿಬ್ರು ನನ್ನ ಆಫೀಸ್ ಲೀಡ್ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ಹೆಲ್ತ್ ಅಪ್ಸೆಟ್ ಆದಾಗ. ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಕ್ಸ್ಪೆಷಲಿ ಇನ್ನಿಬ್ರನ್ನ ನಾನು ಹೇಳಬೇಕು, ಬಿಟ್ಟೆ ಅಂತ ನರಸಿಂಹ ಅಂತ ಅವನ ಹೆಸರು, ಅವನು ಅವನ ಅಣ್ಣ ವಿಘ್ನೇಶ್ ಅಂತ ನನ್ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆದಾಗ. ಇವನ್ ಗಿರೀಶ್ ಅಣ್ಣ ಅಂತ ಅವ್ರು ಇದ್ದಾರೆ, ಅವರು ನನ್ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ನಾನು ಯಾವತ್ತೂ ಆ ಸಹಾಯ ಆ ಹೆಲ್ಪನ್ನ ಯಾವತ್ತೂ ಮರೆಯೋದಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ಇರುತ್ತೆ ಅದು, ನನ್ನ ಲಾಸ್ಟ್ ಬ್ರೀತ್ ಇರೋ ತನಕ. ಸಲ ನೋಡ್ಬಿಟ್ಟು ಹೋಗೋಣ ಅಷ್ಟೆ, ಬರ್ತಾ ಇರ್ತೀನಿ. ಓ ನನ್ನ ಮಗ ಕಕ್ಕ ಮಾಡೋನೆ ಅವನು, ಕ್ರೇಜಿ ಅಲ್ಲ. ಸೊ ಒಂದು ಬಾಟ್ಲಿ ನೀರು, ಇನ್ನೊಂದು ಬಾಟ್ಲಿಗೆ ಎಳ್ನೀರು ತುಂಬಿಸ್ಕೊಂಡು ಬಂದೆ. ಎಳ್ನೀರು ಬೇಕಾಗತ್ತೆ. ಫ್ಯೂಚರಲ್ಲಿ ಸ್ಯಾಡಲ್ ಬ್ಯಾಗ್, ರೈಡಿಂಗ್ ಜಾಕೆಟ್, ರೈಡಿಂಗ್ ಗಿಯರ್ಸ್, ರೈಡಿಂಗ್ ಬೂಟ್ಸ್ ಬೇಕಾಗಿಲ್ಲ. ಅದ್ರ ಕೆಲಸ ಈ ವುಡ್ಲ್ಯಾಂಡ್ ಶೂವೇ ಮಾಡ್ತಾ ಇದೆ. ಕ್ವಾಲಿಟಿ ರೆಸ್ಟೋರೆಂಟ್ ಇಲ್ಲೇ ಎಲ್ಲೋ ಬರುತ್ತೆ. ನನ್ನ ಫೇವ್ರೆಟ್ ರೆಸ್ಟೋರೆಂಟಲ್ಲಿ ಒಂದು ಕ್ವಾಲಿಟಿ ಪ್ಲೇಸ್, ಬಿರಿಯಾನಿ ಫಸ್ಟ್ ಕ್ಲಾಸಲ್ಲಿ. ನಾನು ಯಾವತ್ತೂ ಈ ರೋಡಲ್ಲಿ ಬಂದಾಗ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಬಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಈಗ ಬೇಡ, ಬರೋಣ. ಬರುವಾಗ ನೋಡ್ಕೊಂಡ್ರಾಯ್ತು. ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪನ್ನ ಆನ್ ಮಾಡಿರ್ಬೇಕಾಗುತ್ತೆ, ಬಿಕಾಸ್ ಯಾರು ಎಲ್ಲಿಂದ ಎಲ್ಲಿಂದ ಬರ್ತಾರಂತಲೇ ಗೊತ್ತಾಗಲ್ಲ. ಆಮೇಲೆ ನಮಗೆ ಬಂದು ತೆಗಿತಾರೆ ಅಂತ ಮನುಷ್ಯರೆಲ್ಲ ಇದ್ದಾರೆ. ನೋಡಿ ನೋಡಿ ನೋಡಿ, ಆಹಾ ಹಾ ಹಾ, ಒಬ್ರ ತಲೆಯಲ್ಲೂ ಹೆಲ್ಮೆಟ್ ಇಲ್ಲ ಗುರು, ಆಚೆಯಿಂದ ಬರೋರು. ನೋಡಿ ನೋಡಿ, ಚಪ್ರಿ ರೈಡರ್. ಆಹಾ ಆಹಾ. ಸೊ ಇದು ಮುರುಡೇಶ್ವರ. ಮುರುಡೇಶ್ವರಕ್ಕೆ ಹೋಗಿರೋ ದಾರಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಶಿವಪ್ಪ ಬಾಯ ತಂದೆ. You don't see the things I see, I'll tell you things you won't believe. Above the skies, overseas, I hear them all, those places calling me. To never give up, to never back down, you get through the storm. Even the night's the darkest before the dawn. Live your life, live your dream, it's the sound of soul in me, in me. ಸೊ ರೂಮ್ ಮಾತಾಡಿದೆ. ನನಗೆ ಈ ಬಿಲ್ಡಿಂಗಲ್ಲಿ ರೂಮ್ ಬೇಕಿತ್ತು. ಇದು ಹೊಸ ಬಿಲ್ಡಿಂಗ್ ಸ್ವಲ್ಪ, ಬಟ್ ಇದರಲ್ಲಿ ರೂಮ್ ಇಲ್ಲ ಅಂತೆ. ಆ ಎದುರು ಬಿಲ್ಡಿಂಗಲ್ಲಿ ಕೊಟ್ಟಿದ್ದಾರೆ. ಅದು ಹಳೆ ಬಿಲ್ಡಿಂಗ್ ನೋಡುವ. ಎರಡು ದಿನ ಇರಲಿಕ್ಕೆ ತುಂಬ ಚೀಪ್ ಇಲ್ಲಿ ರೂಮ್. ಅಯ್ಯಪ್ಪ, ಓಕೆ ಇಷ್ಟು ಸಾಕುಬಿಡಿ. ಸೊ ನಾನೀಗ ನಾನು ಬರ್ಬೇಕಾದ ದೇವಸ್ಥಾನಕ್ಕೆ ಬಂದಿದ್ದೆ. ಕಾರವಾರ ಆದ್ಮೇಲೆ ಬೈ ಮಿಸ್ಟೇಕ್ ಆಗಿ ಎಲ್ಲ ಪ್ರೆಸ್ ಮಾಡಿದ ವಿಡಿಯೋಸ್ ಎಲ್ಲ ಟೈಮ್ ಲ್ಯಾಪ್ಸ್ ಆಗಿದೆ. ಅದರಿಂದ ಗೋವಾ ಬಾರ್ಡರಿಂದ ಈಚೆಗೆ ಯಾವುದು ವಿಡಿಯೋ ಶೂಟ್ ಆಗಿಲ್ಲ. ಶೂಟ್ ಆಗಿದೆ ಬಟ್ ಅದು ಟೈಮ್ ಲ್ಯಾಪ್ಸ್ ಆಗಿದೆ. ಅದನ್ನ ತೋರಿಸ್ಲಿಕ್ಕೆ ಆಗಲ್ಲ ನಿಮಗೆ, ಬಿಕಾಸ್ ಅದು ಕ್ಲಿಯರ್ ಆಗಿ ಬಂದಿಲ್ಲ. ಆ್ಯಂಡ್ ಅದಲ್ಲದೆ ನನ್ನ ತುಂಬ ಇಂಪಾರ್ಟೆಂಟ್ ವಿಡಿಯೋಸ್ ಎಲ್ಲ ಇತ್ತು, ಅದು ನನಗೆ ಗೊತ್ತೇ ಆಗಲಿಲ್ಲ ಅದೆಲ್ಲ. ಸೊ ಸ್ವಲ್ಪ ಸುಸ್ತಾಗಿದೆ. ಫ್ರೆಶ್ ಅಪ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾ ಬಾಯ್. Your life, live your dream, it's the sound of soul in me.